ಟಿ ಮೀಡಿಯಾ, ಇದು ನಿಮ್ಮ ಮೀಡಿಯಾ. ನೈಜ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳಿಗೆ. ವೈದ್ಯೋ ನಾರಾಯಣ ಹರಿ ಎಂದು ಹೇಳುತ್ತಾರೆ, ಆದರೆ ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ ವಿಚಿತ್ರ. ಹೇಳೋದಕ್ಕಷ್ಟೇ ಸರ್ಕಾರಿ ಆಸ್ಪತ್ರೆ, ಇಲ್ಲಿ ಪ್ರತಿಯೊಂದು ಚಿಕಿತ್ಸೆಗೂ ಹಣ ಕೊಡಬೇಕು. ಆಚಿರ ಎಂಬ ಗರ್ಭಿಣಿ ಸ್ತ್ರೀಗೆ ಹೆರಿಗೆ ಮಾಡಿಸಲು ಡಾಕ್ಟರ್ ಲಕ್ಷ್ಮೀರವರು 6,000 ಹಣ ನೀಡುವಂತೆ ಪೀಡಿಸಿದ್ದಾರೆ. ಇದನ್ನ ವಿರೋಧಿಸಿ ಎಸ್ಎಫ್ಐ, ಡಿವೈಎಫ್ಐ, ಸಿಎಟಿಯು ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಹತ್ತೊಂಬತ್ತರಿಂದಲೂ ಕೂಡ ಈ ಇಲ್ಲಿ ಅಕ್ರಮ ನಡೆದಿದೆ, ಇಷ್ಟೆಲ್ಲ ತಗೊಳ್ತಾರೆ ಅಂತ ಹೇಳಿದ್ರು ಕೂಡ ಕೇವಲ ತಾತ್ಕಾಲಿಕವಾಗಿ ಯಾವತ್ತು ನಾವು ಹೋರಾಟ ಮಾಡ್ತೇವೋ ಹೋರಾಟ ಮಾಡಿದ ನಂತರ ಒಂದು 3-4 ಜನ ಮಾತ್ರ ಅವರು ತಮ್ಮ ನಿಯತನ್ನು ತೋರಿಸ್ತಾರೆ, ಬಿಟ್ರೆ ಮತ್ತೆ ಅದೇ ಹೇಳಿ ನಾಯಿ ಬಾಲ ಡೊಂಕು ಎನ್ನುವ ಡೊಂಕು. ಹೀಗೆ ಈಗಾಗಲೇ ಇಡೀ 150 ದೇಶಗಳಲ್ಲಿ ಏನು ದೊಡ್ಡ ರೋಗ ಕೊರೋನಾ ರೋಗ ಬಂದಿದೆ, ಅಂತ ರೋಗಗಳು ಇಂಥ ಕೆಟ್ಟ ಕೆಲಸಗಳು ಯಾರು ಮಾಡ್ತಾರೋ ಅಂತವ್ರಿಗೆ ಫೋಟೋ ರೋಗ ಬರ್ಬೇಕು. ಯಾಕಂದ್ರೆ ಚೀನಾದ ನೋಡ್ರಿ ಪಾಪ, ನಿಯತ್ತಿನ ಡಾಕ್ಟರ್ಗಳು 1,370 ಜನ ಡಾಕ್ಟರ್ಗಳು ಅವರು ಆರೋಗ್ಯ ಮಾಡ ತೋರ್ಸ ನೋಡಕ್ ಹೋಗಿ ಅವರು ಸತ್ತಿದ್ದಾರೆ. ಆದರೆ ಇಂಥ ಅಕ್ರಮ ಮಾಡೋರು ಯಾವ ರೋಗ ಬರ್ಬೇಕು? ನಾವು ಯಾವುದೇ ಕಾರಣಕ್ಕೂ ನಾವು ಯಡಿಯೂರಪ್ಪನವರು ಹೇಳಿರ್ಬೋದು ಹೋರಾಟ ಮಾಡಬಹುದು ಅಂತ ಹೇಳಿ, ಎಷ್ಟು ಮೇಯ್ತಾರ ಮೇಯಕ್ಕೆ ಇಲ್ಲಿ ಸ್ವತಂತ್ರ ಭಾರತದಲ್ಲಿ ಇವ್ರಿಗೊಂದು ಸ್ವತಂತ್ರ ಐತೆ? ಸಾಧ್ಯ ಇಲ್ಲ. ನಾವು ಸಾಕಷ್ಟು ಇವರೇನು ಹಿಡಿದೀವಿ, ನಾವು ದುಡ್ಡು ತಗೊಂಡಿದ್ವಿ ನೋಡಿದ್ವಿ, ಅವತ್ತು ಸಿಸಿಟಿವಿ ಫುಟೇಜ್ ನೋಡಿದ್ರೆ ಗೊತ್ತಾಗುತ್ತೆ ನಾವು ಹಿಂದಿಂದ ವಾಪಸ್ ಆಗ್ತದೆ. ದಯವಿಟ್ಟು ಮುಖ್ಯಾಧಿಕಾರಿಗಳು ಈಗಲೂ ಕೂಡ ಸೌಮ್ಯದಿಂದ ವರ್ತನೆ ಮಾಡಿದಂತ ಸಂದರ್ಭದಲ್ಲಿ 140 ಸೆಕ್ಷನ್ ಕೂಡ ಆಸ್ಪತ್ರೆ ಮುಂದೆ ನಾವು ಹೋರಾಟ ಮಾಡೋದಕ್ಕೆ ಹಿಂದಿರೋದಿಲ್ಲ. ಯಾಕಂತಂದ್ರೆ ನಿಮಗೆ 1,30,000 ರೂಪಾಯಿ 1,32,000 ರೂಪಾಯಿ ಸಂಬಳ ಇದ್ರೂ ಕೂಡ ಬಡ ರೋಗಿಗಳ ಹತ್ರ ಎಂದಿನ ಆಸೆ ಎದಕ್ಬೇಕು? ನಿಜವಾಗ್ಲೂ ಕೂಡ ಆಸ್ಪತ್ರೆ ಬರ್ತಕ್ಕಂತ ಬಡ ರೋಗಿಗಳು ಎರಿಗಾಯ್ತಪ್ಪ ಅಂದ್ರೆ ಧಾರಾಳವಾಗಿ ಕೊಡ್ತಾರೆ, ಅವರು ಇದ್ದಂತವ್ರು ಕೊಡೋದಿಲ್ಲ. ಧಾರಾಳವಾಗಿ 1,000-1,500 ರೂಪಾಯಿ ಇರಲಪ್ಪ ಯಾಕಂತ ಕೊಟ್ಟೋಗ್ತಾರೆ. ಆದ್ರೆ ಇವರು 1,000-1,500 ರೂಪಾಯಿ ಕೊಡ್ತಾರೆ, ಇನ್ನೇ 4,000 ಕೊಡು, ಇನ್ನು 5,000 ಕೊಡು, ಇಲ್ಲಪ್ಪ ತಾಯಿ ಕಾಡನ್ನು ಇಸ್ಕೊಳೋದು. ತರಿಸಿದ್ವಿ, ಆಮೇಲೆ ಮತ್ತೆ ಬ್ಲಡ್ ಚೆಕಪ್ ಮಾಡಿಸಿದ್ವಿ, ಆಮೇಲೆ ಮತ್ತೆ ನಾರ್ಮಲ್ ಅಂತ ಹೇಳಿದ್ರೆ ಬೆಳಗ್ಗೆ ಇಲ್ಲಿ ಬಾ ಅಂತ ಹೇಳಿದ್ರು. 19 ಬಂದಿವಿ ಇಲ್ಲಿ, 19 ಬಂದಾಗ ಇಲ್ಲ ನಾರ್ಮಲ್ ಆಗಲ್ಲ, ಸಿದರಿನೇ ಆಗೋದು, ಹಂಗಾಗಿ ಹೇಳಿದ್ರು ಹೇಳಮ್ಮ. ಮತ್ತೆ ನಾನು 1 ಗಂಟೆಗೆ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ತಂಬರಣ ಅಂತ ಹೋದೆ. ನಾ 3:30 ನನಗೆ ಫೋನ್ ಮಾಡ್ತೇನೆ, ಗಂಡು ಮಗು ಆಯ್ತಾ ಅಂತ, ಸಿದರಿನ ಆಯ್ತಾ ಅಂತ. ದುಡ್ಡು ಕೊಡಂತ ಹೇಳ್ತೀವಿ, ದುಡ್ಡು ಬೇಡ ಅಂತ ಅವರು ಮಗಳಿಗೆ ಇರ್ತಾರಲ್ಲ ಸರ್ ಕಂಪ್ಯೂಟರ್ ಅವರು ಇವ್ರ ಸೈಡಿಗೆ ಅವ್ರಿಗೆ ಏನಂತ ಹೇಳಿ. ನಾನು ಇರಲಿಲ್ಲ, ಲೇಡರ್ಸ್ ಇದ್ರು ನಮ್ಮ ರಿಲೇಸ್ ಅವರು ಅವ್ರಿಗಿದ್ರು, ಅವ್ರಿಗೆ ಕೇಳಿದ್ರು ಎಷ್ಟು ಕೇಳಿದ್ರು? 5,000 ಕೇಳಿದ್ರು ಅಂತ, ಪ್ಲಸ್ ಅವರಿಗೆ 800 ರೂಪಾಯಿ ಕೇಳಿದ್ರು. ಎಷ್ಟು ಎಷ್ಟು ಕೊಟ್ಟಿರಿ? ಇನ್ನ ಏನು ಕೊಟ್ಟಿರೋದು? ಪೇಷಂಟ್ ಎಲ್ಲಿದ್ದಾರೆ? ಪೇಷಂಟ್ ಅಲ್ಲೇ ಇದ್ದಾರೆ ಸರ್, ಇಲ್ಲಿ ಹಾಸ್ಪಿಟಲ್ ಇದ್ದಾರೆ ಪೇಷಂಟ್.